ನಮಸ್ಕಾರ. 24 ಇಂಟು 7 ಕರ್ನಾಟಕ ಡಾಟ್ ಕಾಮ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಶಿವಶರಣ. ಬನ್ನಿ, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಅಣ್ಣವಾರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಿದ್ದಾರೆ. ಒಂದು ಸಣ್ಣದಾದ ಒಂದು ಕಿರುಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು? ಬಸವಂತ ರೆಡ್ಡಿ. ಬಸವಂತ ರೆಡ್ಡಿ ಅಂತೇಳಿ. ಸರ್, ಯಾವ ಗ್ರಾಮ ಪಂಚಾಯತಿ ಗೆದ್ದು ಅಧ್ಯಕ್ಷರಾಗಿದ್ದಾರೆ? ಸೆಕೆಂಡ್ ಬ್ಯಾಕ್ ಅಣ್ಣವಾರ ವಾರ್ಡ್ ನಂಬರ್ 2 ಅಣ್ಣವಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ. ಸರ್, ನೀವು ಗೆದ್ದಾಗ ಟೋಟಲ್ ಬಂದಂತ ಮತಗಳು ಸರ್? 297. ಲೀಡಿಂಗ್ ಸರ್, ನೀವು ಎಷ್ಟು ಚಿಕ್ಕ 25 ವರ್ಷದಿಂದ ಗೆದ್ದಿ, ಇದು ಮೊದಲನೇ ಬಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀರಾ ಸರ್. ಸರ್, ರಾಜಕೀಯ ಜೀವನ ಹೆಂಗ ಅನಿಸ್ತಾ ಇದೆ ಸರ್ ನಿಮಗೆ? ಚೆನ್ನಾಗಿ ಅನಿಸ್ತಾ ಇದೆ ಅಂದ್ರೆ, ಒಂದು ಜನರ ಸೇವೆ ಮಾಡಕ್ಕೆ ರಾಜಕೀಯ ಬಂದ್ರೆ ಚೆನ್ನಾಗಿ ಕೂಡ ಅನಿಸ್ತಾ ಇದೆ ಸರ್. ಎಷ್ಟು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್? 30 ವರ್ಷದ ರಾಜಕೀಯ ಅನುಭವ ಇದೆ ಸರ್ ನಿಮಗೆ. ಸರ್, ಯಾವ ಪಕ್ಷ ಫಾಲೋರ್ ಸರ್? ಬಿಜೆಪಿ ಪಕ್ಷದ ಬೆನ್ನಲ್ಲಿ ಕೆಲಸ ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್, ಇವಾಗ ಪ್ರೆಸೆಂಟ್ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದೀರಾ ಸರ್. ಸರ್, ನೆಕ್ಸ್ಟ್ ಇನ್ನು 5 ವರ್ಷ ಕಾಲ ಇದೆ ಸರ್. ನಿಮ್ ಗ್ರಾಮ ಅಥವಾ ನಿಮ್ ಪಂಚಾಯತ್ ಬರ್ತಕ್ಕಂತ ಹಳ್ಳಿಗಳಿಗೆ ಏನೇನು ಅಭಿವೃದ್ಧಿ ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ ಸರ್? ನೀರಿನ ವ್ಯವಸ್ಥೆ, ಈ ತರ ಮೂಲಭೂತ ಸೌಕರ್ಯ ಏನೇನು ಮಾಡಿಸ್ಬೇಕು ಅನ್ಕೊಂಡಿದ್ರೆ ಹೇಳಿ ಸರ್. ಏನೇನು ಈ ತರ ಶೌಚಾಲಯ, ಆಸರ ಯೋಜನೆ, ಇಂದಿರಾ ಯೋಜನೆ, ಈ ತರ ಮನೆ ಕೂಡ ಹಾಕ್ಸ್ಕೊಡ್ಬೇಕು ಅನ್ಕೊಂಡಿದ್ರ ನಿಮ್ ಪಂಚಾಯತ್ ಕಡೆಯಿಂದ? ಅಂದ್ರೆ ಯಾವ ರೀತಿ ಕೆಲಸ ಕಾರ್ಯ ಮಾಡ್ತೋ ಆ ರೀತಿ ನೋಡ್ಕೊಂಡು ಕೆಲಸ ಕಾರ್ಯ ಮಾಡ್ಬೇಕು ಅನ್ಕೊಂಡಿದ್ರ ಸರ್? ಅಂದ್ರೆ ಇವಾಗ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಒಂದು ಸ್ವಚ್ಛ ಭಾರತ ಅನ್ನೋ ಕಾನ್ಸೆಪ್ಟ್ ಜಾರಿಗೆ ತಂದಿದಾರೆ ಸರ್. ನಿಮ್ ಗ್ರಾಮದಲ್ಲಿ ಅಥವಾ ನಿಮ್ ಪಂಚಾಯತ್ ಕಡೆ ಯಾವ ತರ ಅಳವಡಿಸಿಕೊಂಡಿದ್ರ ಸರ್ ನೀವು? ಇವಾಗ ಆಗಸ್ಟ್ 15 ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ನೀವು? ಸರಿ ಸರ್, ಓಕೆ ಸರ್. ಇವಾಗ ನಿಮ್ಮ ಊರಲ್ಲಿ ಅಥವಾ ನಿಮ್ ಪಂಚಾಯತ್ ಕಡೆಗಳೇ ಬರ್ತಕ್ಕಂತ ಹಳ್ಳಿಯಲ್ಲಿ ಸಮಸ್ಯೆ ಅನ್ನೋದ್ರ ಏನ್ ಕಾಣಿಸ್ತದೆ ಸರ್ ಇವಾಗ ಪ್ರೆಸೆಂಟ್ ಆಗಿ? ಅಂದ್ರೆ ಮನೆ ಈ ತರ ಸಮಸ್ಯೆಗಳಿದಾವೆ, ಆ ತರ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅನ್ಕೊಂಡಿದಾರ ಸರ್ ನಿಮ್ ಕಾಲಾವಧಿ ಇರೋ ತನಕ? ಸರಿ ಸರ್, ಓಕೆ ಸರ್. ಇವಾಗ ನಿಮ್ ಮಂತಾನದಲ್ಲಿ ರಾಜಕೀಯ ನೀವೇ ಮೊದಲನೇ ಬಾರಿ ಆಗಿದ್ರೆ ಯಾರಾದ್ರೂ ಹಿಂದ್ಗಡೆ ಬಂದಿದಾರ ಸರ್? ತಮ್ಮವರು ಇದ್ರು, ವೆಂಕಟರೆಡ್ಡಿ ಅವರು. ಆ ನಂತರ ನೀವು ರಾಜಕೀಯದಲ್ಲಿ ಬಂದಿದ್ದೀರಾ ಸರ್. ಇನ್ನು ರಾಜಕೀಯದಲ್ಲಿ ಏನಾದ್ರೂ ಮುಂದೆ ಬೀಳೋಕೆ ಆಸೆ ಏನಾದ್ರೂ ಇದೆ ಸರ್ ನಿಮ್ಗೆ? ರಾಜಕೀಯದಲ್ಲಿ ಜನರ ಬೆಂಬಲ ಇದ್ರೆ ಇನ್ನು ಮುಂದೆ ಬೀಳೋಕೆ ಆಸೆ ಕೂಡ ಇದೆ. ಸರಿ ಸರ್, ಓಕೆ ಸರ್. ನಿಮ್ಗೆ ರಾಜಕೀಯಕ್ಕೆ ಬರೋಕೆ ಸಪೋರ್ಟ್ ಗುರುಗಳು ಅಂತ ಹೇಳಿ ಯಾರಾದ್ರೂ ಇದಾರ ಸರ್? ವೆಂಕಟರೆಡ್ಡಿ ಅವ್ರು. ನಿಮ್ ಸಪೋರ್ಟರ್ ಅಥವಾ ನಿಮ್ ಗುರುಗಳು ಅಂತ ಹೇಳಕ್ ಇಷ್ಟಪಡ್ತಿದ್ದಾರೆ? ಸರಿ ಸರ್, ಓಕೆ ಸರ್. ಇವಾಗ ನೀವು ಗೆದಿಲಕ್ಕ ನಿಮ್ ವಾರ್ಡಿನ ಜನರೇ ಕಾಣ ಓಟ್ ಹಾಕಿ ಕೃತಜ್ಞತೆ ತೋರಿಸಿದಾರೆ ಸರ್. ನಿಮ್ ಜನರಿಗೆ ಏನ ಹೇಳ್ತಾರ ಸರ್? 24x7 ಕರ್ನಾಟಕ ಡಾಟ್ ಕಾಮ್ ಮೂಲಕ ಧನ್ಯವಾದಗಳು ಅಂತ ಹೇಳಕ್ ಇಷ್ಟಪಡ್ತಿದ್ದಾರೆ. ನಿಮ್ಗೆ ಓಟ್ ಹಾಕಿ ಕೃತಜ್ಞತೆ ತೋರಿಸಿದ ಜನರಿಗೆ ಧನ್ಯವಾದ ಅಂತ ಕೃತಜ್ಞತೆ ಅಂತ ಹೇಳಕ್ ಇಷ್ಟಪಡ್ತಿದ್ದಾರೆ. ಸರಿ ಸರ್, ಓಕೆ ಸರ್. ಇವಾಗ ನಿಮ್ ಗ್ರಾಮ ಪಂಚಾಯತ್ ಅಲ್ಲಿ ನೀವು ಅಧ್ಯಕ್ಷರು, ಇನ್ನು ಉಪಾಧ್ಯಕ್ಷರು, ಸದಸ್ಯರು ಇದಾರೆ ಸರ್. ಸರ್, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ನೀವು? ಸರಿಯಾಗಿ ಕೆಲಸ ಮಾಡ್ಬೇಕು, ಸರಿಯಾಗಿ ಎಲ್ಲರೂ ಅಗ್ಗಟ್ಟಿಂದ ಇದ್ದು ಕೆಲಸ ಕಾರ್ಯಗಳು ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸರಿ ಸರ್, ಓಕೆ ಸರ್. ಇವಾಗ ನಮ್ಮ 24x7 ಕರ್ನಾಟಕ ಡಾಕ್ಟರ್ ಜೊತೆ ಮಾತಾಡ್ತಿದ್ದಾರೆ, ಏನ್ ಅನಿಸ್ತಾ ಇದೆ ಸರ್ ನಿಮ್ಗೆ? ಸಂತೋಷ. ಚೆನ್ನಾಗಿ ಅನಿಸ್ತಾ? ಸರಿ ಸರ್, ಓಕೆ. ಇದೇ ರೀತಿ ನಿಮ್ ಕೆಲಸ ಕಾರ್ಯ ಮುಂದೆ ಧನ್ಯವಾದ ಸರ್.